ಜನದ ಬಾಯಲ್ಲಿ ಎಲ್ಲ ಮನಸ್ಸಲ್ಲೂ ಮಂಜಣ್ಣನೇ ಇರೋದ್ರಿಂದ ಏನಂತ ದೊಡ್ಡ ಕಾಂಪಿಟೇಷನ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಮಾಮೂಲಿ ಮುನ್ರಾಜ್ ಅಣ್ಣಂಗೂ ಮಂಜಣ್ಣಂಗೂ ಪೈಪೋಟಿನೇ ಬೀಳೋದು. ಲೋಕೇಶ್ ಅಣ್ಣವ್ರ ಬಗ್ಗೆ ನಮ್ಗೇನು ಅಷ್ಟೇನು ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿ ಯಾರಾದ್ರೆ ಜನರಿಗೆ ಅನುಕೂಲ? ನಮ್ಮ ಕುಮಾರಸ್ವಾಮಿಯವರು ಇಲ್ಲಿ ಎಲ್ಲರೂ ಕಷ್ಟ ಅಂತ ಕಣ್ಣೀರು ಹಾಕ್ತಾರೆ, ಅವ್ರಿಗೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ. ಒಳ್ಳೆ ಕೆಲಸಕ್ಕಷ್ಟೇ ಸ್ಪಂದಿಸೋದು. ಮಂಜಣ್ಣನ ಮಾಡಿರೋ ಕೆಲಸ ಮಾತಾಡ್ತಾ ಇದೆ, ಮಂಜಣ್ಣ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಏನಾದರೂ ಆಮ್ ಆದ್ಮಿ ಪಾರ್ಟಿ ಏನಾದರೂ ಎಲ್ಲ ನಮ್ಮ ಹೊಸ ಹೊಸದಾಗಿ ಹೆಸರು ಕೇಳ್ತಾ ಇದ್ದೀವಿ. ನಾವು ಚಿಕ್ಕದ್ರಿಂದ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ತಲೆಗೆ ಹೇಳ್ಕೊಂಬಂದಿರೋದು, ಹೇಳೋಕ್ಕಾಗಲ್ಲ ಯಾರ್ಯಾರು ನಸೀಬು ಹೆಂಗೆಂಗೆ ತಿರುಗಾಬಿಡುತ್ತು ಅಂತ. ಆದರೆ ನಮ್ಗೆ ಗೊತ್ತಿರೋದು ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ, ಅಂದರೆ ಅವ್ರ ಕಾಂಪಿಟೇಷನ್ನೇ ನಾವು ನೋಡಿರೋದು. ಈಗಾಗ ಅವರೆಲ್ಲ ಅಲ್ಲಿಂದ ಬಂದು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆ ಥರ ಎಲ್ಲ ಆಗಲ್ಲ, ಯಾಕೆಂದರೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಳಕ್ಕಾಗಲ್ವಲ್ಲ. ಇಲ್ಲಿ ಈಗ ಒಂದು ಮುನ್ರಾಜಿಗೆ ಹಾಕ್ಬೋದು, ಇಲ್ಲ ಅಂತಂದರೆ ಜೆ ಡಿ ಎಸ್ಗೆ ಹಾಕ್ಬೋದು. ಹಂಗಾಗಿ ಬೇರೆಯವ್ರಿಗೆಲ್ಲ ಹೋಗೋದು ನಮ್ಮ ಲೆಕ್ಕದಲ್ಲಿ ಡೌಟೇ. ಯಾಕೆ ಸದ್ಯಕ್ಕೆ ಅಂದರೆ ಇವರಿಬ್ರು ಕಾಂಪಿಟೇಷನಲ್ಲಿ ಅವ್ನು ಬಂದು ಬೋಟನ್ನು ಹಿಡೋದು ಇನ್ನೂ ಸ್ವಲ್ಪ ಟೈಮ್ ಬೇಕು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಮತ್ತೊಮ್ಮೆ ಮಂಜಣ್ಣ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ಇನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯ ವಾರ್ಡ್ ಯೋಗಿ ವೇಮನ್ನ ಸರ್ಕಲ್ ನಲ್ಲಿ ನಾವಿದ್ದೀವಿ. ಇಲ್ಲಿನ ವ್ಯಾಪಾರಸ್ಥರನ್ನ ನಾವು ಮಾತಾಡ್ತಾ ಹೋಗೋಣ, ಬನ್ನಿ ಕೇಳೋಣ ಇಲ್ಲಿನ ಜನಾಭಿಪ್ರಾಯ ಯಾರ ಕಡೆ ಇದೆ. ಶಿವಕುಮಾರ್ ಅಂತ. ಸರ್, ಈಗ ಇಲ್ಲಿನ ಸ್ಥಳೀಯ ಶಾಸಕರು ಯಾರು? ಅಭಿವೃದ್ಧಿ ಆಗಿದೆ ಅನ್ಸುತ್ತೆ. ಈ ಸರಿ ಮತ್ತೊಮ್ಮೆ ಮುಂಜಾಣ ಬರ್ತಾರೆ ಅಂತ ನಮ್ಮ ಭಾವನೆ. ಎಲ್ಲರೂ ಜನ ಅದೇ ಮಾತಾಡ್ತಾ ಇದ್ದಾರೆ, ಮತ್ತೆ ಮಂಜಣ ಬರ್ಬೋದು. ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವಂಥ ಮಂಜುನಾಥ್ರವರು 2018 ಆಯ್ಕೆ ಆದರು ಎಮ್ ಎಲ್ ಎ ಆಗಿ. ಸೊ ಏನು ಚುನಾವಣೆ ಅಂದಾಗ ಎಲ್ಲರೂ ಕೆಲಸ ಮಾಡ್ತಾರೆ. ಮಂಜಣ್ಣ ಅವರು ಚುನಾವಣೆಗೆ ಮುಂಚೆನೂ ಶಾಸಕರು, ಸ್ಥಳೀಯ ಶಾಸಕರು ಕೆಲಸ ಮಾಡ್ತಿದ್ರು? ಮುಂಚೆ ನಮಗೇನು ಅದು ಗೊತ್ತಿಲ್ಲ. ಆದರೆ ಎಮ್ ಎಲ್ ಎ ಆದಮೇಲೆ ಸ್ವಲ್ಪ ಕೆಲಸ ಮಾಡೋದು ನಮಗೂ ಕಣ್ಗೂ ಕಾಣಿಸ್ತಾ ಇದೆ. ಕೆಲಸ ಮಾತಾಡ್ತಾ ಇದೆ ಮಂಜಣ್ಣನ ಬಗ್ಗೆ. ಮಂಜಣ್ಣನ ಬಗ್ಗೆ ಮಾತಾಡ್ತಾರೆ ಅದನ್ನು ಗೊತ್ತಿಲ್ಲ. ಆದರೆ ಮಂಜಣ್ಣ ಮಾಡಿರೋ ಕೆಲಸಗಳೇ ಮಂಜಣ್ಣನ ಬಗ್ಗೆ ಮಾತಾಡ್ತಾ ಇದ್ದಾವೆ ಅಂತ ನಮ್ಮ ಅಭಿಪ್ರಾಯ. ಸ್ಥಳೀಯವಾಗಿ ಶಾಸಕರು ಏನಾದರೂ ಕಷ್ಟ ಅಂತ ಹೋದರೆ ಸ್ಪಂದಿಸ್ತಾರಾ ಜನರಿಗೆ? ಯಾವ ರೀತಿ ಸ್ಪಂದಿಸ್ತಾರೆ ಅಂತ ನಾನು ಕೇಳಿದ್ದೀನಿ, ಆದರೆ ನಾವ್ಯಾವತ್ತೂ ಹೋಗಿಲ್ಲ. ಹೌದು, ಕೊರೋನಾ ಸಮಯದಲ್ಲಿ ಸ್ಥಳೀಯ ಶಾಸಕರು ಏನಾದರೂ ಸಹಾಯ ಮಾಡಿದ್ರೆ ಜನರಿಗೆ? ಅದ್ರ ಬಗ್ಗೆ ಎಲ್ಲ ತುಂಬ ಜನ, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಮಾತಾಡಿದ್ದಾರೆ, ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾವು ಪಾಪ ಹೋಗಿಲ್ಲ, ಆದರೆ ನಮ್ಗೆ ಅದರ ಅವಶ್ಯಕತೆ ಏನು ಬಂದಿಲ್ಲ. ಸೊ ನಮ್ಮ ಹುಡುಗರೆಲ್ಲ ಹೋಗಿದ್ದಾರೆ, ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವಾಗ. ಹೌದು, ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಬಿ ಜೆ ಪಿಯಿಂದ ಇಬ್ಬರು ಇದ್ದಾರೆ. ಒಂದು ಹಳಬರಾಗಿರುವಂಥ ಹಳೆ 2 ಎಮ್ ಎಲ್ ಎ ಆಗಿದ್ದರು ಮುನಿರಾಜ್ ಅವರು, ಇನ್ನೊಬ್ಬರು ಲೋಕೇಶ್ ಗೌಡ ಅವರು, ಇಬ್ಬರು ಇದ್ದಾರೆ. ಇನ್ನು ಕಾಂಗ್ರೆಸ್ನಿಂದ 5. ಸೊ ಇಷ್ಟೆಲ್ಲ ಸ್ಪರ್ಧಿಗಳಿದ್ದಾರೆ, ಎಲ್ಲೋ ಒಂದು ಕಡೆ ಮಂಜುನಾಥ್ ಅವರಿಗೆ ಇದು ಕಾಂಪಿಟೇಷನ್ ಆಗುತ್ತೆ ಅಂತ. ಕಾಂಪಿಟೇಷನ್ ಅಂತ ಇಲ್ಲ, ಆದರೂ ಜನದ ಬಾಯಲ್ಲಿ ಎಲ್ಲ ಮನಸ್ಸಲ್ಲೂ ಮಂಜಣ್ಣನೇ ಇರೋದ್ರಿಂದ ಏನಂತ ದೊಡ್ಡ ಕಾಂಪಿಟೇಷನ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದರೆ ನಿಮ್ಮ ಕ್ಷೇತ್ರದಲ್ಲಿ ಫೈಟ್ ಬೀಳೋದಾದರೆ ಯಾರ್ಯಾರಿಗೆ ಒಂದು ನೇರ ಪೈಪೋಟಿ? ಅದು ಮಾಮೂಲಿ ಮುನ್ರಾಜ್ ಅಣ್ಣಂಗೂ ಮಂಜಣ್ಣಂಗೂ ಪೈಪೋಟಿನೇ ಬೀಳೋದು. ಯಾಕೆಂದರೆ ಇಬ್ಬರು ದೊಡ್ಡ ದೊಡ್ಡ ಲೆಜೆಂಡ್ಗಳೇ. ಸೊ ಹಂಗಾಗಿ ಈಗ ಮಂಜಣ್ಣ ಈಗ ಪ್ರೆಸೆಂಟ್ ಇರೋದ್ರಿಂದ ಎಲ್ಲರ ಮನಸ್ಸು ಗೆದ್ದಿರೋದ್ರಿಂದ ಮಂಜಣ್ಣನೇ ಆಗೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ. ಬಿ ಜೆ ಪಿಯಿಂದ ಇಬ್ಬರಿಗೆ ಟಿಕೆಟ್ ಆಕಾಂಕ್ಷಿಗಳಿರೋದು, ಒಂದು ಮುನ್ರಾಜ್ ಅವರು, ಇನ್ನೊಂದು ಲೋಕೇಶ್ ಗೌಡ ಅವರು, ಇವರಿಬ್ಬರಲ್ಲಿ ಯಾರಿಗೆ ಕೊಟ್ಟರೆ ಇಲ್ಲಿ ಬಿ ಜೆ ಪಿಗೆ ಒಳ್ಳೆ ಸಿಗಬಹುದು? ಆ ಥರ ಏನಿಲ್ಲ, ಆ ಥರ ಕಾಂಪಿಟೇಷನ್ ಇಲ್ಲ, ಏನಿಲ್ಲ. ಯಾಕೆಂದರೆ ಮುನ್ರಾಜ್ ಅಣ್ಣವ್ರು ತುಂಬ ಅಳಬ್ರು. ಲೋಕೇಶ್ ಅಣ್ಣವ್ರ ಬಗ್ಗೆ ನಮ್ಗೇನು ಅಷ್ಟೇನು ಗೊತ್ತಿಲ್ಲ, ಅದೇ ಕಾರ್ಪೊರೇಟರ್ ಅಂತ ಗೊತ್ತು ಅಷ್ಟೇ. ಆದರೆ ಕಾರ್ಪೊರೇಟ್ರಿಗು ಎಮ್ ಎಲ್ ಎಗೂ ತುಂಬ ಕಾಂಪಿಟೇಷನ್ ಐತೆ. ಹಂಗಾಗಿ ಅದು ನಮ್ಗೆ ಅದ್ರೇನು ಅಷ್ಟು ಅದು ವಿಷಯ ನಮ್ಗೇನು ಮಾಹಿತಿ ಗೊತ್ತಿಲ್ಲ. ಹಾಗಾದರೆ 2023 ಈ ಒಂದು ಕ್ಷೇತ್ರದ ಎಮ್ ಎಲ್ ಎ ಯಾರು? ಮಂಜಣ್ಣ, ಮಾಮೂಲಿ ಮತ್ತೊಮ್ಮೆ ಮಂಜಣ್ಣ ಅಷ್ಟೇ. ಹೌದು, ಫಿಕ್ಸ್. ನಮ್ಮ ಕುಮಾರಸ್ವಾಮಿ ಬರಬೇಕು ಅಂದ್ರೆ ಮಂಜಣ್ಣ ಬರಬೇಕಲ್ಲ. ಸ್ಥಳೀಯವಾಗಿ ಮಂಜುನಾಥ್ ಅವ್ರು ಬರ್ತಾರೆ ಅಂತ ಹೇಳಿದ್ರಿ. ಈಗ ರಾಜ್ಯದ ವಿಷಯಕ್ಕೆ ಬಂದರೆ, ರಾಜ್ಯದ ಮುಖ್ಯಮಂತ್ರಿ ರೇಸ್ನಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಇದ್ದಾರೆ, ಬಿ ಜೆ ಪಿಯಿಂದ ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿ ಯಾರಾದರೆ ಜನರಿಗೆ ಅನುಕೂಲ? ಅದು ಯಾರನ್ನು ಕೇಳಿದ್ರು ಒಂದೇ ಮಾತು ಹೇಳೋದು, ನಮ್ಮ ಕುಮಾರಸ್ವಾಮಿಯವರಾದರೆ ಜನರಿಗೆ ಸ್ಪಂದಿಸೋದು, ಜನರ ನಾಡಿ ಮಿಡಿತ ಗೊತ್ತಿರೋದು ಕುಮಾರಸ್ವಾಮಿಗಷ್ಟೇ. ಬೇರೆಯವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಯಾಕೆಂದರೆ 3 ಒಂಥರ ಇರ್ತಾರೆ, 3 ಒಂಥರ ಇರ್ತಾರೆ. ಆದರೆ ಇದು ಹಿಂದೆ ನೋಡಿರೋದು, ಮುಂದೆ ನೋಡಬೇಕಾಗಿರೋದು. ಕುಮಾರಸ್ವಾಮಿ ಹಿಂದೆ ನಾವು ಕೆಲಸ ಏನು ಅಂತ ಗೊತ್ತು. ಶಾರ್ಟ್ ಟೈಮಲ್ಲಿ ಅವ್ರು ಏನು ಮಾಡಿದ ಕೆಲಸ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಂಗೆ ಇನ್ನು ಮುಂದೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದರೆ, ಒಂದು ಮೆಜರ್ಮೆಂಟ್ ದೊಡ್ಡದಾಗಿ ಸಿಕ್ಕಿದರೆ, ನಿಜವಾಗಲೂ ಅವರು ಜನರಿಗೆ ಸ್ಪಂದಿಸ್ತಾರೆ ಅನ್ನೋದು ನಮ್ಮ ಭಾವನೆ. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರು ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಸಿಕ್ಕಿಲ್ಲ ಇನ್ನು ಸಿಎಂ ಆಗಿ. ಆದರೆ ಇಲ್ಲಿ ಪಕ್ಷ ಅಂತ ನಮಗೇನೋ ಅಷ್ಟು ಗೊತ್ತಾಗಲ್ಲ, ಆದರೆ ವ್ಯಕ್ತಿಗತವಾಗಿ ನಮಗೆ ಕುಮಾರಸ್ವಾಮಿ ಮೇಲೆ
ಒಂದು ಒಳ್ಳೆ ಅಭಿಪ್ರಾಯ. ಒಳ್ಳೆ ಅಭಿಪ್ರಾಯ ನಮ್ಗೆ ಬಂದಿಲ್ಲ, ಅವರೇ ನಮ್ಮಲ್ಲಿ ಮೂಡಿಸಿದ್ದಾರೆ ಒಳ್ಳೆ ಅಭಿಪ್ರಾಯನ. ಸೊ ನನ್ನಂತರ ಸುಮಾರು ಲಕ್ಷಾಂತರ ಜನ ಇದ್ದಾರೆ ಕುಮಾರಸ್ವಾಮಿ ಫಾಲೋವರ್ಸು. ಹಂಗಾಗಿ ನಮಗೆ ಬಿ ಜೆ ಪಿ, ಕಾಂಗ್ರೆಸ್ಸು, ಜೆ ಡಿ ಎಸ್ಸು ಈ ಥರ ನಮಗೆ ಪಕ್ಷದ ಮೇಲೆಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಬಂದರೆ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ಬೋದು, ರೈತರನ್ನ ಎಲ್ಲರನ್ನೂ ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ರ ಕಷ್ಟಗಳಿಗೆ ಒಂದು ಸುಳಿವು ನೀಡ್ಬೋದು ಅಂತ ನಮ್ಮ ಭಾವನೆ. ಸೆಂಟ್ರಲ್ನಲ್ಲೂ ಪವರಲ್ಲಿ ಬಿ ಜೆ ಪಿ ಇದೆ, ಸ್ಟೇಟ್ನಲ್ಲೂ ರಾಜ್ಯದಲ್ಲೂ ನಾವೇ ಇದ್ದೀವಿ, ಬಡವರು ಸರ್ಕಾರ ಸ್ವಾಮಿನ ಅದ್ರ ಬಗ್ಗೆ ನಮ್ಗೇನು ಜಾಸ್ತಿ ಗೊತ್ತಾಗಲ್ಲ. ನಾವು ಹತ್ರದಿಂದ ನೋಡ್ತಾ ಇರೋದು ಒಳ್ಳೆ ಕೆಲಸಗಳನ್ನ, ಒಳ್ಳೆ ಕೆಲಸ ಕಾಣಿಸ್ತಾ ಇರೋದು ನಾವು ಕುಮಾರಸ್ವಾಮಿ ಹತ್ರ. ಇಲ್ಲಿ ಎಲ್ಲರೂ ಕಷ್ಟ ಅಂತ ಕಣ್ಣೀರು ಹಾಕ್ತಾರೆ, ಅವ್ರಿಗೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ. ಒಳ್ಳೆ ಕೆಲಸಕ್ಕಷ್ಟೇ ಸ್ಪಂದಿಸೋದು. ಈಗ ನಾನು ಮತ್ತೆ ಹೇಳಿದೆ, ಮಂಜಣ್ಣ ಕೆಲಸ ಮಾತಾಡ್ತಾ ಇಲ್ಲ, ಮಂಜಣ್ಣನ ಮಾಡಿರೋ ಕೆಲಸ ಮಾತಾಡ್ತಾ ಇದೆ, ಮಂಜಣ್ಣ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಕುಮಾರಸ್ವಾಮಿ ಮಾಡಿರೋ ಕೆಲಸಗಳು ಮಾತಾಡಿಸ್ತಾ ಇದ್ದಾವೆ ಜನನ. ಆದರೆ ಗೊತ್ತಿರೋರಿಗೆ ಕುಮಾರಸ್ವಾಮಿ ಬಗ್ಗೆ ಅವರು ಮತ್ತೆ ಏನು ಯಾರು ಸಿ ಎಮ್ ಅಂತ ಕ್ವಶನ್ ಮಾರ್ಕ್ ಹಾಕೋದೇನು ಬೇಡ. ಮತ್ತೊಮ್ಮೆ ಕುಮಾರಸ್ವಾಮಿ ಅಂತ ನಾವು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಪಕ್ಷ ನೋಡಿ ಓಟ್ ಹಾಕ್ತಾ ಇದ್ದಾರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತಾ ಇದ್ದಾರಾ, ವ್ಯಕ್ತಿ ಮಾಡೋ ಕೆಲಸ? ಆದರೆ ನಮ್ಮ ತಿಳಿದಾಗೆ ನಮ್ಮ ಸುತ್ತಮುತ್ತ ಫ್ರೆಂಡ್ ಸರ್ಕಲೆಲ್ಲ ವ್ಯಕ್ತಿ ನೋಡೇ ಹಾಕ್ತಾ ಇದ್ದೀವಿ. ಆದರೂ ಕೆಲವೊಂದು ಕಡೆ ಸ್ವಲ್ಪ ಗೊಂದಲ ನಡೀತಾ ಇದೆ, ಅದು ವ್ಯಕ್ತಿ, ಪಕ್ಷ, ಕ್ಯಾಸ್ಟ್ ಫೀಲಿಂಗು ಆ ಥರ ಎಲ್ಲ ಅದನ್ನೆಲ್ಲ ಮರೆತು ವ್ಯಕ್ತಿ ನೋಡಿ ಓಟ್ ಹಾಕಿದರೆ ನಮ್ಮ ಕರ್ನಾಟಕ ಒಂದು ಒಳ್ಳೆ ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವನೆ. ವ್ಯಕ್ತಿ ನೋಡೋಕ್ಕಾಗಲ್ಲ, ಯಾಕೆಂದರೆ ವ್ಯಕ್ತಿ, ಜಾತಿ, ಕ್ಯಾಸ್ಟು, ಪಕ್ಷ ಎಲ್ಲ ನೋಡ್ಕೊಂಡಿದ್ರೆ ನಾವು ಇಲ್ಲೇ ಇರಬೇಕಾಗತ್ತೆ, ಮುಂದೆ ಅಂತೂ ಹೋಗೋಕ್ಕಾಗಲ್ಲ. ವ್ಯಕ್ತಿಗತವಾಗಿ ಒಳ್ಳೆ ಕೆಲಸ ಮಾಡ್ತಾರೋ ಯಾರಾಗಿರಲಿ, ಒಳ್ಳೆ ಕೆಲಸ ಮಾಡ್ತಾರೋ ನಾವು ಆಯ್ಕೆ ಮಾಡಿದ್ರೆ ನಾಳೆ ದಿನ ಅಭಿವೃದ್ಧಿ ವಿಷಯ ಮಾತಾಡೋದಾದ್ರೆ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ, ನಾವು ಕೂಡ ಕರ್ನಾಟಕಕ್ಕೆ ಬಂದಿದ್ದೀವಿ ಅಂತ ಅವರು ಕೂಡ ಬಂದಿದ್ದಾರೆ, ಇಲ್ಲೂ ಕೂಡ ಸ್ಥಳೀಯ ಅಭ್ಯರ್ಥಿ ಇದ್ದಾರೆ ಕೀರ್ತನ್ ಕುಮಾರ್ ಅಂತ. ಸೊ ಏನಾದರೂ ಆಮ್ ಆದ್ಮಿ ಪಾರ್ಟಿ ಏನಾದರೂ ಗೆಲ್ಲ ನಮ್ಗೆಲ್ಲ ಈಗ ಹೊಸದಾಗಿ ಹೆಸರು ಕೇಳ್ತಾ ಇದ್ದೀವಿ. ನಾವು ಚಿಕ್ಕದ್ರಿಂದ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಅಂತಲೇ ಕೇಳ್ಕೊಂಬಂದಿರೋದು, ಹೇಳೋಕ್ಕಾಗಲ್ಲ ಯಾರ್ಯಾರ ನಸೀಬು ಹೆಂಗೆಂಗೆ ತಿರುಗಿಬಿಡುತ್ತು ಅಂತ. ಆದರೆ ನಮ್ಗೆ ಗೊತ್ತಿರೋದು ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ ಅಂದರೆ ಅವ್ರ ಕಾಂಪಿಟೇಷನ್ನೇ ನಾವು ನೋಡಿರೋದು. ಈಗಾಗ ಅವರೆಲ್ಲ ಅಲ್ಲಿಂದ ಬಂದು ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಹೇಳೋಕ್ಕಾಗಲ್ಲ ಈ ಜನ ಯಾವ್ಯಾವ ಥರ ಡಿಸೈಡ್ ಮಾಡ್ಬಿಡ್ತಾರೋ ಅಂತ, ಲಕ್ಕು ಅಂತಾರಲ್ಲ ಹೇಳೋಕ್ಕಾಗಲ್ಲ. ಆ ಥರ ಆಗಿದ್ರೂ ಆಗಲೂ ಹೋಗ್ಬೋದು. ಇನ್ನು ಕೇಂದ್ರದ ಜನ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಫೈಟ್ ಇದೆ ಅಂತ ಹೇಳಿದ್ರಿ, ಸೊ ಇಬ್ಬರು ಜಗಳ ಮೂರನೇ ಅವ್ರ ಲಾಭ ಅನ್ನೋದಕ್ಕೆ ಏನಾದರೂ ಆಮ್ ಆದ್ಮಿ ಇಲ್ಲಿ ಏನಾದರೂ ಬರಬಹುದಾ? ಆ ಥರ ಎಲ್ಲ ಆಗಲ್ಲ, ಯಾಕೆಂದರೆ ಕಣ್ಣಿಗೆ ಎಲ್ಲ ಬಟ್ಟೆ ಕಟ್ಕೊಳಕ್ಕಾಗಲ್ವಲ್ಲ. ಬಿ ಜೆ ಪಿ ಇದ್ರೆ ಬಿ ಜೆ ಪಿಗೆ ಹಾಕಬೇಕು, ದಳ ಅಂದರೆ ದಳಕ್ಕೆ ಹಾಕಬೇಕು. ಹಂಗೆ ಏನೋ ಒಂದು ಸ್ವಲ್ಪ ಒಂದು 15-20 ಸಾವಿರ ಓಟು ಹಿಂಗೆ ಹಿಂಗೆ ಕನ್ಫ್ಯೂಸ್ ಆಗಿ ಹೋಗ್ಬೋದು. ಆಮೇಲೆ ಅವ್ರಿಗೂ ಇವ್ರ ಮೇಲೂ ಇಷ್ಟ ಇಲ್ಲ, ಅವ್ರ ಮೇಲೂ ಇಷ್ಟ ಇಲ್ಲ ಅಂತ ಹೋಗ್ಬೋದು ಅಷ್ಟೇ ಬಿಟ್ರೆ. ಸೊ ಹಂಗೆಲ್ಲ ಹೋಗೋ ಚಾನ್ಸಸ್ ಏನಿಲ್ಲ, ಯಾಕೆಂದರೆ ಎಲ್ಲರಿಗೂ ಒಂದು ರೀತಿ ಒಂದು ಕನೆಕ್ಟ್ ಇರುತ್ತೆ. ಈಗ ಮಂಜಣ್ಣಂಗೆ ಆಗಲಿ, ಮುನ್ರಾಜಣ್ಣಂಗೆ ಆಗಲಿ, ಒಂದಲ್ಲ ಒಂದು ರೀತಿ ಕನೆಕ್ಟ್ ಇರುತ್ತೆ. ಸೊ ಅದನ್ನ ಕೇಳೋದೋದ್ರೆ ಇಲ್ಲಿ ಈಗ ಒಂದು ಮುನ್ರಾಜಿಗೆ ಹಾಕ್ಬೋದು, ಇಲ್ಲ ಅಂತಂದರೆ ಜೆ ಡಿ ಎಸ್ಗೆ ಹಾಕ್ಬೋದು. ಹಂಗಾಗಿ ಬೇರೆಯವ್ರಿಗೆಲ್ಲ ಹೋಗೋದು ನಮ್ಮ ಲೆಕ್ಕಾಚಾರದಲ್ಲಿ ಡೌಟೇ ನಮ್ಮ ಭಾವನೆ. ಇನ್ನು ಕಾಂಗ್ರೆಸ್ನವರು ನಾವು ಬಾವುಟ ಹಾರಿಸ್ತೀವಿ ಸ್ವಾಮಿ, ಇಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀರ? ಅದು ಬೇಕು, 11 ವರ್ಷ ಆದಮೇಲೆ ಹಾರಿಸ್ಬೋದೇನೋ. ಯಾಕೆ ಸದ್ಯಕ್ಕೆ ಅಂದರೆ ಇವರಿಬ್ರು ಕಾಂಪಿಟೇಷನಲ್ಲಿ ಅವ್ನು ಬಂದು ಬೌಟ ನೀಡೋದು ಇನ್ನೂ ಸ್ವಲ್ಪ ಟೈಮ್ ಬೇಕು. ಆ ಥರ ಆಗಿ ಅವ್ರು ಇನ್ನೂ 11 ವರ್ಷ ಕೆಲಸ ಮಾಡಿ ಅವ್ರು ಗುರುತಿಸ್ಕೊಂಡ್ರೆ ಅವ್ರಿಗೆ ನೀವು ಹೇಳ್ದಂಗೆ ಮತ್ತೆ ಅವರು ಅಭ್ಯರ್ಥಿಯಾಗಿ ಬಂದು ಹೆಸರು ಮಾಡ್ಬೋದು. ಹೌದು, ಸ್ಥಳೀಯವಾಗಿ 2023 ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಮತ್ತೊಮ್ಮೆ ಮಂಜಣ್ಣ.